ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ 216 ನಾವು ಪರಿಗಣಿಸಿರುವ ಸತ್ಯವೇದದ ಕಾಲದ ಪುರಾವೆಗಳು ಕ್ರಿಸ್ತನ ಎರಡನೆಯ ಆಗಮನದಿಂದಲೇ ಅಂದರೆ 1874 ಅಕ್ಟೋಬರ್ನಿಂದ ಯುಕ್ತವಾಗಿದೆ ಆಗ ದೇಶಗಳ ನ್ಯಾಯ ನಿರ್ಣಯವು ಕರ್ತನ ದಿನದ ಜ್ಞಾನ ಪ್ರಕಾಶದ ಪ್ರಭಾವದೊಡನೆ ಪ್ರಾರಂಭವಾಗುವುದು ಇದನ್ನು ಮಹಾಪಿರಮಿಡ್ನಲ್ಲಿ ಈ ರೀತಿಯಾಗಿ ತೋರಿಸಲಾಗಿದೆ ಮಹಾಪಿರಮಿಡ್ನ ಪ್ರವೇಶ ದ್ವಾರದಿಂದ ಅವರೋಹಣ ಮಾರ್ಗವು ಪಿಟ್ ಅಥವಾ ಭೂಗರ್ಭದ ಕೊಠಡಿಗೆ ನಡೆಸುವುದಾಗಿದ್ದು ಇದು ಸಾಮಾನ್ಯವಾಗಿ ಇಹಲೋಕಾಧಿಪತಿಯ ಅಧೀನದಲ್ಲಿರುವ ಲೋಕದ ಕ್ರಮವನ್ನು ಮಹಾಸಂಕಟದ ಕಾಲವನ್ನು ಈ ಗುಂಡಿಯು ಪ್ರತಿನಿಧಿಸುವುದಾಗಿದೆ ಅದರ ಕೆಡುಕನ್ನು ಅಂತ್ಯಗೊಳಿಸಲಾಗುವುದು ನಮ್ಮ ಬಳಿಯಲ್ಲಿ ನಿಖರವಾದ ದಿನಾಂಕವಿದ್ದರೆ ಪಿರಮಿಡ್ನಿಂದ ಪ್ರಾರಂಭವಾಗುವ ಬಿಂದುವು ಇರುವುದಾದರೆ ಈ ಕಾಲವನ್ನು ಅಳೆಯುವುದು ಮತ್ತು ಈ ಆಪತ್ತಿನ ಗುಂಡಿಯಿಂದ ಯಾವಾಗ ತಲುಪುವೆವೆಂದು ನಿರ್ಧರಿಸುವುದು ಸುಲಭವಾಗುತ್ತದೆ ಗ್ರ್ಯಾಂಡ್ ಗ್ಯಾಲರಿಯೊಂದಿಗಿರುವ ಮೇಲಿರುವ ಮಾರ್ಗವು ಕೂಡುವ ಸ್ಥಳದಲ್ಲಿ ನಮಗೆ ಈ ದಿನಾಂಕದ ಗುರುತು ದೊರೆಯುತ್ತದೆ ಆ ಅಂಶವು ಕ್ರಿಸ್ತನ ಜನನವನ್ನು ಅಲ್ಲಿಂದ ಇನ್ನು ಮುಂದಕ್ಕೆ 33 ಅಂಗುಲಗಳ ಮುಂದಕ್ಕೆ ಆತನ ಮರಣವನ್ನು ಸೂಚಿಸುತ್ತದೆ ಹಾಗಾದರೆ ನಾವು ಹಿಮ್ಮುಖವಾಗಿ ಮೊದಲ ಆರೋಹಣ ಮಾರ್ಗದ ಕೆಳಕ್ಕೆ ಅದು ಪ್ರವೇಶ ದ್ವಾರಕ್ಕೆ ಕೂಡುವ ಸ್ಥಳದವರೆಗೆ ಅಳೆಯುವುದಾದರೆ ನಮಗೆ ಅವರೋಹಣ ಮಾರ್ಗವನ್ನು ಗುರುತಿಸುವ ದಿನಾಂಕ ದೊರೆಯುತ್ತದೆ ಈ ಅಳತೆಯು 1542 ಅಂಗುಲಗಳು ಮತ್ತು ಕ್ರಿಸ್ತಪೂರ್ವ 1542 ವರ್ಷವನ್ನು ಆ ಬಿಂದುವಿನಲ್ಲಿನ ದಿನಾಂಕವಾಗಿ ಸೂಚಿಸುತ್ತದೆ ನಂತರ ಆ ಬಿಂದುವಿನಿಂದ ಪ್ರವೇಶ ಮಾರ್ಗದ ಕೆಳಗಡೆ ಅಳತೆ ಮಾಡಲಾಗಿ ಗುಂಡಿಯ ಪ್ರವೇಶದ ಅಳತೆಯನ್ನು ನೋಡಲಾಗಿ ಅದು ಈ ಯುಗವು ಮುಗಿಯಲಿರುವಾಗ ಸಂಕಟ ಮತ್ತು ನಾಶನವನ್ನು ಶಕ್ತಿಯಿಂದ ಕೆಡುಕಿನ ನಾಶನವನ್ನು ಪ್ರತಿನಿಧಿಸುತ್ತದೆ ಅದು 3547 ಅಂದರೆ 3388.5 ಅಂಗುಲಗಳು ಎಂದು ಕಂಡುಕೊಳ್ಳುತ್ತೇವೆ ಇವು 3547 ಅಂದರೆ 3388.5 ವರ್ಷಗಳ ದಿನಾಂಕದ ಮೇಲಿನ ಕ್ರಿಸ್ತಪೂರ್ವ 1542 ಸಂಕೇತಿಸುತ್ತದೆ ಈ ಲೆಕ್ಕಾಚಾರವು ಕ್ರಿಸ್ತಶಕ 1915 ಸಂಕಟದ ಸಮಯದ ಪ್ರಾರಂಭವೆಂಬುದಾಗಿ ಗುರುತಿಸುತ್ತದೆ ಕ್ರಿಸ್ತಪೂರ್ವ 1542 ಕ್ರಿಸ್ತಶಕ 1915 ವರ್ಷಗಳನ್ನು ಕೂಡಿಸುವಾಗ ಒಟ್ಟು 3457 ನಿಜವಾಗಿ 3388.5 ವರ್ಷಗಳಾಗುತ್ತದೆ ಹೀಗಾಗಿ ಪಿರಮಿಡ್ ಅಕ್ಟೋಬರ್ 1914 ಅದು ಮೊಟ್ಟ ಮೊದಲು ಜನಾಂಗವು ಉಂಟಾದಂದಿನಿಂದ ಇಂದಿನವರೆಗೆ ಸಂಭವಿಸಿದಂತಹ ಸಂಕಟದ ಪ್ರಾರಂಭ ದಿನವಾಗಿ ಸಾಕ್ಷಿ ಹೇಳುತ್ತದೆ ಅನಂತರದಲ್ಲಿ ಎಂದೂ ಹೀಗಾಗುವುದಿಲ್ಲ ಹೀಗಾಗಿ ಈ ಸಾಕ್ಷ್ಯವು ಈ ವಿಷಯದ ಬಗ್ಗೆ ಪೂರ್ಣವಾಗಿ ಸತ್ಯವೇದದ ಸಾಕ್ಷ್ಯವನ್ನು ಸಮಾನಾಂತರವಾದ ದೈವಿಕ ಪ್ರಕಟಣೆಯನ್ನು ದೃಢೀಕರಿಸುತ್ತದೆ ಇದನ್ನು ಸತ್ಯವೇದ ಅಧ್ಯಯನ 2ನೇ ಸಂಪುಟದ 7ನೇ ಅಧ್ಯಾಯದ ಸಮಾನಾಂತರ ಹಂಚಿಕೆಯಲ್ಲಿ ತೋರಿಸಲಾಗಿದೆ ಯಾರೂ ಕೂಡ ಆ ಸುಗ್ಗಿಯ 40 ವರ್ಷಗಳ 1874 ಶರತ್ಕಾಲದಲ್ಲಿ ಪ್ರಾರಂಭವಾಯಿತೆಂದು ಅನುಮಾನ ಪಡಕೂಡದು ಯಾಕೆಂದರೆ ಆಗ ಸಂಕಟವು ಇನ್ನೂ ಅಶುಭವಾದ ಮತ್ತು ಸಹಿಸಲಾಗದ ಸ್ಥಿತಿಯನ್ನು ಮುಟ್ಟಿರಲಿಲ್ಲ ಮತ್ತು ಇನ್ನೂ ಕೆಲವು ವಿಷಯಗಳಲ್ಲಿ ಆ ದಿನಾಂಕದಿಂದ ಸುಗ್ಗಿಯ ಕಾಲವು ಜ್ಞಾನದ ಅಭಿವೃದ್ಧಿಯ ಕಾಲವಾಗಿತ್ತು ಮಹಾಪಿರಮಿಡ್ನ ಹೊರರೂಪದ ವಿವರಣೆಗಳು ಗುಂಡಿಯ ರೇಖಾಚಿತ್ರವು ಒಳಗೊಂಡಂತೆ ಎಲ್ಲವೂ ಈ ಅನ್ವಯಕ್ಕೆ ಯಾವುದೇ ಉಲ್ಲೇಖವಿಲ್ಲದಂತೆ ಪ್ರೊಫೆಸರ್ ಸ್ಮಿತ್ ರವರಿಂದ ಕರಡು ಸರಣಿ ರಚಿಸಲ್ಪಟ್ಟಿತ್ತೆಂಬುದನ್ನು ನೆನಪಿನಲ್ಲಿಡಿರಿ ಇವುಗಳಲ್ಲದೆ ಸಂಕಟದ ಸಮಯದ ಬಗ್ಗೆ ತೀರ್ಪು ಹೆಸರು ಮಾತ್ರದ ಸಭೆಯೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಅದು ಪ್ರಾರಂಭಗೊಳಿಸುವಿಕೆಗೆ ಸಿದ್ಧವಾಗಿದೆ ಮತ್ತು ಬಂಡವಾಳ ಮತ್ತು ಕಾರ್ಮಿಕರ ಸ್ವಾರ್ಥತೆಯ ಕಚ್ಚಾಟದ ಇವೆರಡೂ ಈಗ ತೊಂದರೆಯನ್ನು ಹೆಚ್ಚಿಸಲು ಸಂಘಟಿತವಾಗಿದೆ ಎಂಬುದನ್ನು ಕರ್ತನ ಮಾತುಗಳು ಸ್ಪಷ್ಟವಾಗಿ ತೋರಿಸಿಕೊಡುತ್ತವೆ ಎಂದು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಂಬುವಂಥದ್ದೇ